ಹಲೋ ಎಲ್ಲರಿಗೂ ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ನಾನು ಅರುಣ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಾನು ಕ್ವಿಕ್ ರೌಂಡ್ ಅಪ್ ಕೊಡ್ತೀನಿ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಹ್ಯಾಪನಿಂಗ್ ನ್ಯೂಸ್ ಏನು ಅಂತ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ಲಿ ಫ್ಯಾಂಟಮ್ನ ಒಂದು ಚಿಕ್ಕ ಶಾರ್ಟ್ ವಿಡಿಯೋ ಕ್ಲಿಪ್ ನಿನ್ನೆ ರಿಲೀಸ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂದ್ರೆ ಇವಾಗ ಆ ಸಿನಿಮಾಗೆ ಏನ್ ಕ್ರೇಜ್ ಇತ್ತು ಅದು ಡಬಲ್ ಆಗಿದೆ ವಿಜುವಲ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಿದ್ಮೇಲೆ. ಸೊ ಇವಾಗ ಈ ಒಂದು ಬಿಟ್ ನ ನೋಡಿ ಅಪ್ರಿಷಿಯೇಟ್ ಮಾಡ್ತಾರವ್ರು ಬರೀ ಕನ್ನಡ ಆಡಿಯನ್ಸ್ ಅಲ್ಲ, ತೆಲುಗು ಆಡಿಯನ್ಸ್ ಕೂಡ ತೆಲುಗು ಚಾನೆಲ್ಸ್ ಅಲ್ಲಿ ಕೂಡ ಇದು ತೋರಿಸ್ತಾ ಇದಾರೆ ಅಂಡ್ ಅಲ್ಲಿ ಕೂಡ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಸೊ ಇಷ್ಟು ದಿನ TV9 ಫಾರ್ ಎಕ್ಸಾಂಪಲ್ ತೆಲುಗು ಮೂವೀಸ್ ಪ್ರಮೋಟ್ ಮಾಡೋರು ಇಲ್ಲಿ ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ, ಇವಾಗ ಟ್ರೆಂಡ್ ಚೇಂಜ್ ಆಗಿದೆ, ಗುಡ್ ಡೆವಲಪ್ಮೆಂಟ್. ಸೊ ಅಲ್ಲಿನವರು ನಮ್ಮ ಸಿನಿಮಾಗಳು ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ, ಎಲ್ಲಿ ಶೂಟ್ ಮಾಡ್ತಾ ಇದಾರೆ, ಹೆಂಗ್ ನಡೀತಾ ಇದೆ ಏನು ಅಂತ ಅಲ್ಲಿ ತೋರಿಸ್ತಾ ಇದಾರೆ. ಸೊ ಗುಡ್ ಡೆವಲಪ್ಮೆಂಟ್, ಫ್ಯಾಂಟಮ್ಗೆ ಸೂಪರ್ ಆಗಿರೋ ಸ್ಟಾರ್ಟ್ ಸಿಕ್ಕಿದೆ. ಸ್ಟಾರ್ಟೇ ಆಗಿಲ್ಲ ಬಟ್ ಸಿಕ್ಕಾಪಟ್ಟೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಆಲ್ರೆಡಿ. ಸೊ ಸೆಕೆಂಡ್ ಬಜರಂಗಿ ಸಿನಿಮಾ ಟೀಸರ್ ಬಿಟ್ಟರು ಅಮೇಝಿಂಗ್ ಆಗಿತ್ತು, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇವಾಗ ಅಫಿಷಿಯಲ್ ನ್ಯೂಸ್ ಏನಪ್ಪ ಅಂದ್ರೆ ತುಂಬಾ ಜನ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾದ್ರು. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಬಜರಂಗಿ 2. ಅಫಿಷಿಯಲ್ ಆಗಿ ಪ್ರೊಡ್ಯೂಸರ್ಸ್ ಕನ್ಫರ್ಮ್ ಮಾಡಿರೋದು ಏನಪ್ಪ ಅಂದ್ರೆ ಇದು 3 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ, ಅಫ್ಕೋರ್ಸ್ ಕನ್ನಡ, ತೆಲುಗು ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಬಜರಂಗಿ 2 ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೆ ಕಾಂಬಿನೇಷನ್ ಆಫ್ ಲ್ಯಾಂಗ್ವೇಜಸ್ ಅನ್ಸುತ್ತೆ, ಯಾಕಂದ್ರೆ ತಮಿಳ್ ಅಂಡ್ ಮಲಯಾಳಂ ಅಲ್ಲಿ ರೆಸ್ಪಾನ್ಸ್ ಸಿಗೋದು ತುಂಬಾನೇ ಕಷ್ಟದ ವಿಷಯ ಅಂಡ್ ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ತೆಗಿಯೋದು ಆ ಲ್ಯಾಂಗ್ವೇಜ್ ಇಂದ ತುಂಬಾನೇ ಕಷ್ಟ. ಹಾರ್ಡ್ಲಿ KGF ಕೂಡ ತುಂಬಾ ಕಷ್ಟಪಟ್ಟಿದೆ ಅದನ್ನ ರಿಕವರ್ ಮಾಡ್ಕೊಳ್ಳೋಕೆ ಫಾರ್ ಎಕ್ಸಾಂಪಲ್. ಸೊ ಒಳ್ಳೆ ಡಿಸಿಷನ್ ಅನ್ಸುತ್ತೆ. ಸೊ ಬಜರಂಗಿ 2 ಬರ್ತಾ ಇರೋದು 3 ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡ, ತೆಲುಗು ಅಂಡ್ ಹಿಂದಿ. ಸೊ ಥರ್ಡ್ ಅಪ್ಡೇಟ್, ಭೀಮಸೇನ ನಳ ಮಹಾರಾಜ ಸಿನಿಮಾ ಟೈಟಲ್ ಕೇಳಿರ್ತೀರಾ ನೀವು, ಎಲ್ಲೋ ಕೇಳ್ದಂಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಸಿನಿಮಾ ಸ್ಟಾರ್ಟ್ ಮಾಡಿನೇ ಆಲ್ಮೋಸ್ಟ್ 2-3 ಇಯರ್ಸ್ ಆಯ್ತು, ಕಿರಿಕ್ ಪಾರ್ಟಿ ಆದ್ಮೇಲೆ ಸ್ಟಾರ್ಟ್ ಮಾಡಿದಂತ ಸಿನಿಮಾ ಇದು. ಅರವಿಂದ್ ಅಯ್ಯರ್ ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಪುಷ್ಕರ್ ಸಿನಿಮಾಸ್ ಪ್ರೊಡಕ್ಷನ್ ಇಂದ ಬಂದಿರುವಂತ ಸಿನಿಮಾ ಇದು. ಸೊ ನನಗೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಯಾವಾಗ ರಿಲೀಸ್ ಆಗುತ್ತಪ್ಪ, ಯಾಕಂದ್ರೆ ಟೈಟಲ್ ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ಕಾನ್ಸೆಪ್ಟ್ ಒಂದು ಟೀಸರ್ ಕೂಡ ಬಿಟ್ಟಿದ್ರು ಅದು ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಇವಾಗ ನ್ಯೂಸ್ ಏನಪ್ಪ ಅಂದ್ರೆ ಮೋಸ್ಟ್ಲಿ ಈ ಸಿನಿಮಾ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಇರುತ್ತೆ. ಸೊ ರೀಸೆಂಟ್ ಆಗಿ ಹೇಮಂತ್ ರಾವ್ ಅವರು, ಹೂ ಇಸ್ ದಿ ಡೈರೆಕ್ಟರ್ ಆಫ್ ಗೋದಿವಣ್ಣ ಸದಾರಾಮಯ್ಯ ಕಟ್ಟು, ಈ ಸಿನಿಮಾನ ನೋಡಿದ್ದಾರೆ ಅಂಡ್ ಎಸ್ ಟೋಟಲಿ ಅಪ್ರಿಷಿಯೇಟೆಡ್. ಯಾಕಂದ್ರೆ ಅವರೆಲ್ಲ ಒಂದೇ ಟೀಮ್, ಪುಷ್ಕರ್ ಹೇಮಂತ್ ರಾವ್ ಅವರೆಲ್ಲ ಒಂದೇ ಟೀಮ್. ಸೊ ಈ ಸಿನಿಮಾನ ತೋರಿಸಿದ್ದಾರೆ ಅವ್ರಿಗೆ. ಸೊ ಏನ್ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಈ ಸಿನಿಮಾ ಮೋಸ್ಟ್ಲಿ ಅಬೌಟ್ ಟು ರಿಲೀಸ್ ಅಂಡ್ ಇವಾಗ ನಿಮಗೆ ಕಂಡೀಷನ್ ಗೊತ್ತು, ಥಿಯೇಟರ್ಸ್ ಯಾವುದು ಓಪನ್ ಇಲ್ಲ. ಸೊ ಪುಷ್ಕರ್ ಅವರು ಈ ಸಿನಿಮಾನ ತುಂಬಾ ದಿನ ಅವ್ರ ಕೈಯಲ್ಲಿ ಇಟ್ಕೊಳಕ್ ಆಗಲ್ಲ. ಸೊ ಅದರಿಂದ OTT ಇವಾಗ ತುಂಬಾ ಚೆನ್ನಾಗಿ ಓಪನ್ ಆಗಿರೋದ್ರಿಂದ ಈ ಸಿನಿಮಾನ ಮೋಸ್ಟ್ಲಿ OTT ಅಮೆಝಾನ್ ಪ್ರೈಮ್ ಅಲ್ಲಿ ಡೈರೆಕ್ಟ್ ಆಗಿ ರಿಲೀಸ್ ಮಾಡ್ತಾರೆ ಅನ್ಸುತ್ತೆ. ಯು ನೆವರ್ ನೋ, ನೋಡ್ಬೇಕು, ಅದ್ ನೋಡ್ಬೇಕು. ಸೊ ಫೋರ್ತ್ ನ್ಯೂಸ್, ಶಾಂತಮ್ಮ ಅವರು ತೀರ್ಕೊಂಡ್ರು ನಿನ್ನೆ. ತುಂಬಾ ಪಾಪ್ಯುಲರ್ ಆಕ್ಟರ್, ಸಪೋರ್ಟಿಂಗ್ ಆಕ್ಟರ್, ಅಜ್ಜಿ, ನಮ್ಮ ಅಜ್ಜಿ ತರಾನೇ ಕಾಣಿಸ್ತಾರೆ ಅಂಡ್ ನನ್ಗೊಬ್ಬನಿಗೆ ಎಲ್ಲ ನಿಮ್ಗೂ ಎಲ್ಲರಿಗೂ ಅಜ್ಜಿ ತರಾನೇ ಫೀಲ್ ಆಗುತ್ತೆ. ಸೊ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ. ಸೊ ಅವ್ರಿಗೆ ರೆಸ್ಟ್ ಇನ್ ಪೀಸ್ ಅಂತ ಹೇಳೋಣ, ಬರೀ ಗುಡ್ ನ್ಯೂಸ್ ಕೊಡಕ್ ಮಾತ್ರ ಅಲ್ಲ ವಿಡಿಯೋ ಮಾಡೋದು. ಸೊ ಅವ್ರು ತೀರ್ಕೊಂಡಿದ್ದಾರೆ, ಅವ್ರಿಗೆ ರೆಸ್ಪೆಕ್ಟ್ ಮಾಡೋಣ ಅಂತ ಜಸ್ಟ್ ವಾಂಟೆಡ್ ಟು ಮೆನ್ಷನ್ ದಟ್ ಇನ್ ದ ವಿಡಿಯೋ. ಸೊ ರೆಸ್ಟ್ ಇನ್ ಪೀಸ್, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ಎವ್ರಿಡೇ ಅಪ್ಡೇಟ್ಸ್ ಕೊಡ್ತೀನಿ. KFOG KFA ಟಾಕ್ಸ್, ತಿರ್ಗಾ ಸಿಗೋಣ. ಬಾಯ್.